ಹೇ ಗೈಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತು ನಾನು ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೋಸ್ಕರ ಬಿಕಾಸ್ ತುಂಬಾ ದಿನ ಆಗಿತ್ತು ಟ್ಯಾರೋ ರೀಡಿಂಗ್ ಮಾಡಿರಲಿಲ್ಲ ಸೊ ಫೈನಲಿ ನಾನು ಟ್ಯಾರೋ ರೀಡಿಂಗ್ ತಗೊಂಡ್ಬಂದಿದ್ದೀನಿ ನಿಮಗೋಸ್ಕರ ಸೊ ದಿಸ್ ಈಸ್ ಪ್ಯಾಲ್ ನಂಬರ್ ಒನ್ ದಿಸ್ ಈಸ್ ಪ್ಯಾಲ್ ನಂಬರ್ ಟು ಈ ಕ್ರಾಸ್ ಮಾಡಿ ಇಟ್ಟಿರೋ ಒಂದು ಕಾರ್ಡ್ಸ್ ಏನು ಕಾಣಿಸ್ತಾ ಇದೆ ಅಲ್ವ ನಿಮಗೆ ಇದೇನಕ್ಕೆ ಇಟ್ಟಿದ್ದೀನಿ ಅಂದರೆ ನಿಮ್ಮ ಎಸ್ ಆರ್ನೋ ಫಸ್ಟ್ ನಾನು ಈ ಕಾರ್ಡ್ಸಲ್ಲಿ ಹೇಳ್ತೇನೆ ಓಕೆ ಅದಾದ ನಂತರ ನಿಮ್ಮ ಈ ಎಸ್ ಆರ್ನೋ ಏನು ಬಂದಿದೆ ಉತ್ತರ ಅಂತ ಹೇಳಿದ ತಕ್ಷಣ ಅದರದ್ದು ಲೈಕ್ ಫೈನಲ್ ಆನ್ಸರ್ ಇನ್ನೂ ಲೈಕ್ ಇನ್ನೂ ಸ್ಟ್ರಾಂಗ್ ಆಗಿ ಬಾಟಮ್ ಆಫ್ ದ ಆನ್ಸರ್ ಅಂತ ಹೇಳ್ತೀವಿ ಆ್ಯಂಡ್ ಆಲ್ಸೋ ಫೈನಲ್ ಔಟ್ಪುಟ್ ಆರ್ ಔಟ್ಕಮ್ ಅಂತಲೂ ಹೇಳ್ಬೋದು ನೀವು ಎದ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೀರ ಅದು ಲೈಕ್ ಎಷ್ಟು ಟೈಮ್ ತೊಗೊಳುತ್ತೆ ಇಲ್ಲ ಇನ್ನೂ ಲೈಕ್ ಸಮ್ ಮೋರ್ ಡೀಟೇಲ್ಸ್ ಅಂತ ಹೇಳ್ಬೋದು ಸೊ ದಿಸ್ ಈಸ್ ಪಾಯಲ್ ನಂಬರ್ ಒನ್ ದಿಸ್ ಇಸ್ ಪಾಯಲ್ ನಂಬರ್ ಟು ದಿಸ್ ಈಸ್ ವೆರಿ ಜನ್ರಲ್ ರೀಡಿಂಗ್ ತುಂಬ ಜನ್ರಲ್ ರೀಡಿಂಗ್ ಆಗಿರುತ್ತೆ ಸೊ ನಿಮ್ಮ ಜೊತೆ ರೆಸಿನೆಂಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ ಅಂತ ಹೇಳ್ತೀನಿ ಆ್ಯಂಡ್ ನಾನು ಪದೇ ಪದೇ ಹೇಳೋದಿಲ್ಲ ನನ್ನ ಚಾನಲ್ಗೆ ನ್ಯೂ ಇದ್ದರೆ ಡೆಫಿನೆಟ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತೀನಿ ಆ್ಯಂಡ್ ನನ್ನ ಚಾನಲಲ್ಲಿ ಇರುವಂಥ ಎಲ್ಲ ವೀಡಿಯೋಸ್ನೂ ಶೇರ್ ಮಾಡಿ ಅಂತ ಹೇಳೋದಿಲ್ಲ ಬಟ್ ಡೆಫಿನೆಟ್ಲಿ ಯಾವ ವೀಡಿಯೋ ನಿಮಗೆ ಅನಿಸುತ್ತೆ ಓಕೆ ಈ ಪರ್ಸನ್ ಜೊತೆ ಶೇರ್ ಮಾಡಬೇಕು ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಅಂಥ ವೀಡಿಯೋಸ್ ನೀವು ಶೇರ್ ಮಾಡಿ ಅಂತೀನಿ ಬಿಕಾಸ್ ನಾನು ಈ ವಿಡಿಯೋಸ್ ಮಾಡ್ತಿರೋ ಪರ್ಪಸೇ ತುಂಬ ಜನಗೆ ಹೆಲ್ಪ್ ಆಗಲಿ ಅಂತ ಇಲ್ಲ ಲೈಕ್ ನಿಮ್ಮ ಕ್ಲಾರಿಟಿ ಸಿಗಲಿ ಅಂತ ಸೊ ನೀವು ಅದೇ ಒಂದು ಸ್ವಭಾವ ಇಟ್ಕೊಂಡು ಬೇರೆಯವ್ರಿಗೆ ಒಳ್ಳೇದಾಗೋ ಥರ ಏನಾದರೂ ಮಾಡಿದ್ರೆ ನನಗೆ ತುಂಬ ಆಗುತ್ತೆ ಗೈಸ್ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ಸೊ ದಿಸ್ ಈಸ್ ಫೈಲ್ ನಂಬರ್ ಒನ್ ದಿಸ್ ಇಸ್ ಫೈಲ್ ನಂಬರ್ ಟು ಐ ಥಿಂಕ್ ನೀವು ಕಾರ್ಡ್ ಸೆಲೆಕ್ಟ್ ಕೂಡ ಮಾಡ್ಕೊಂಡಿದ್ದೀರಾ ಈಗ ನಾನು ನಿಮ್ಮ ರೀಡಿಂಗ್ ಹೇಳ್ತೀನಿ ಈ ಔಟ್ಕಮ್ ಕಾರ್ಡನ್ನ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ ಫಸ್ಟು ನಿಮ್ಮ ಆನ್ಸರ್ ಏನು ಬಂದಿದೆ ಅಂತ ನಾನು ಹೇಳ್ತೀನಿ ಎಸ್ ಬಂದಿದೆನಾ ನೋ ಬಂದಿದ್ದೀನಾ ನೀವು ಎದ್ರ ಬಗ್ಗೆ ಆದರೂ ಥಿಂಕ್ ಮಾಡಿ ರಿಲೇಟೆಡ್ ಏನಾದರೂ ಆಗಿರಲಿ ಗೈಸ್ ಸೊ ಆ ಒಂದು ಪ್ರಶ್ನೆಯ ಉತ್ತರ ಏನು ಬಂದಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಪೇಜ್ ಆಫ್ ವ್ಯಾಂಡ್ಸ್ ಬಂದಿದೆ ಸೊ ದ ಆನ್ಸರ್ ಇಸ್ ಡೆಫಿನೆಟ್ಲಿ ಎಸ್ ಅಂತ ಅಂತೀನಿ ಓಕೆ ಸೊ ಹ್ಯಾಪಿ ಆಗಿರಿ ಈಗ ಆ್ಯಕ್ಚುಲಿ ಈ ಕಾರ್ಡ್ ಬಂದಿದೆ ಅಂದರೆ ನೀವೇನೋ ಒಂದು ಹೊಸದನ್ನ ಟ್ರೈ ಮಾಡ್ತಿದ್ದೀರಾ ಲೈಫಲ್ಲಿ ಅಂತ ಹೇಳುತ್ತೆ ಇಲ್ಲ ನೀವೇನೋ ಒಂದು ಹೊಸ ಲೈಕ್ ಈಗ ಯೂಟ್ಯೂಬ್ಗಳಲ್ಲಿ ನೋಡ್ಬೋದು ನೀವು ತುಂಬ ಬ್ಲಾಗ್ ಚಾನಲ್ಸ್ ಇರುತ್ತೆ ಅಲ್ಲ ಬ್ಲಾಗಿಂಗ್ ಮಾಡ್ತಿರ್ತಾರೆ ಜನ ಸೊ ಈ ಥರ ಒಂದು ಬ್ಲಾಗಿಂಗ್ ಚಾನಲ್ಸ್ ನೀವು ಮೇ ಬಿ ಕ್ರಿಯೇಟ್ ಮಾಡಬೇಕು ವ್ಲಾಗ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ ಅಂತ ಒಂದು ಎನರ್ಜಿ ಕೂಡ ಸಿಗ್ತಾ ಇದೆ ಸೊ ಆ ಥರ ಮಾಡೋ ಪ್ಲ್ಯಾನ್ ಇದ್ದರೆ ಡೆಫಿನೆಟ್ಲಿ ಗೋ ಹೇಡ್ ಅಂತೀನಿ ತುಂಬ ಒಂದು ಒಳ್ಳೆಯ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ಹೋಗ್ತಿರೋ ದಾರಿ ಸಹ ಈ ಕರೆಕ್ಟಾಗಿದೆ ಅಂತಲೂ ಈ ಕಾರ್ಡ್ ತೋರಿಸುತ್ತೆ ಆ್ಯಂಡ್ ನನಗೆ ಜಾಸ್ತಿ ಮಟ್ಟಿಗೆ ಅನಿಸ್ತಿರೋದು ಏನೋ ನ್ಯೂ ಅಟೆಂಪ್ಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಐ ಆಮ್ ಗೆಟಿಂಗ್ ಆ ಎನರ್ಜಿ ಆ್ಯಂಡ್ ಆಲ್ಸೋ ಟ್ರಾವೆಲಿಂಗ್ ಎನರ್ಜಿ ಇದೆ ಎಲ್ಲೋ ಶಿಫ್ಟ್ ಆಗಬೇಕು ಅಂತ ಕೆಲವೊಬ್ರು ಥಿಂಕ್ ಮಾಡ್ತಾ ಇರ್ಬೋದು ಇಲ್ಲ ನ್ಯೂ ಲವ್ ರಿಲೇಟೆಡ್ ಏನೋ ಒಂದು ಕ್ವೆಶನ್ ಇದೆ ನಿಮ್ಮದು ಅನಿಸ್ತಾ ಇದೆ ನ್ಯೂ ಪರ್ಸನ್ ಬಗ್ಗೆ ಇದೆ ಇಲ್ಲ ನಿಮ್ಮ ಪರ್ಸನ್ ಬಗ್ಗೆ ಏನಾದರೂ ಮೀಟ್ ಆಗಬಹುದಾ ಈ ಥರ ರಿಲೇಟೆಡ್ ಇದ್ರೂ ಎನಿ ಕ್ವಶನ್ ಇದ್ರೂ ಎಸ್ ಅಂತ ಅಂತೀನಿ ಜಸ್ಟ್ ನಾನು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಲೈಕ್ ಏನೇನು ಇರಬಹುದು ಅಂತ ಬಟ್ ಏನೂ ಕೂಡ ಇರ್ಬೋದು ದ ಆನ್ಸರ್ ಈಸ್ ಎಸ್ ಅಂತ పేజా వ్యాన్స్ బందిరద్రిందఫినెట్లీ నిమ్మ లైఫ్ ఈవు తున్నే ನ್ಯೂ ನ್ಯೂ ಥಿಂಗ್ಸ್ಗಳನ್ನು ನೋಡೋಕ್ಕೂ ಶುರು ಮಾಡ್ತೀರಾ ಅಂತಲೂ ನನಗೆ ಅನ್ನಿಸ್ತಾ ಇದೆ ಸೊ ಈ ಒಂದು ಆನ್ಸರ್ ಇನ್ನೂ ಎಷ್ಟು ಟೈಮಲ್ಲಿ ಆಗುತ್ತೆ ಇದ್ರದ್ದು ಔಟ್ಕಮ್ ಏನು ಬಂದಿದೆ ಅಂದರೆ ಏಸ್ ಆಫ್ ಸಾರ್ಟ್ಸ್ ಬಂದಿದೆ ಸೊ ದಿಸ್ ಇಸ್ ಮೋರ್ ಪವರ್ಫುಲ್ ದೆನ್ ದಿಸ್ ಅಂತೀನಿ ಇದು ನಮ್ಮ ಲೈಕ್ ಏಸ್ ಆಫ್ ಸಾರ್ಟ್ಸ್ ಬಂದ ತಕ್ಷಣ ಡೆಫಿನೆಟ್ಲಿ ನಿಮಗೆ ತುಂಬ ಒಂದು ಸಕ್ಸಸ್ ಸಿಗುತ್ತೆ ಅನ್ಬೋದು ಇಲ್ಲ ನೀವು ಏನು ಕಮಿಟ್ ಆಗ್ತಾ ಇದ್ದೀರಾ ಸ್ಟ್ರಾಂಗ್ ಆಗಿ ಅನ್ಬೋದು ಇನ್ನು ಟೈಮಿಂಗ್ ಬಗ್ಗೆ ಮಾತಾಡಿದ್ರೆ ನಿಮ್ಮ ಈ ಪ್ರಶ್ನೆ ಟೈಮಿಂಗ್ ಬಗ್ಗೆ ಮಾತಾಡಿದ್ರೆ ಕೆಲವು ಈ ಒಂದು ಕಾರ್ಡಿಂದ ಸಮ್ ಡೇಸ್ ಅಂತ ಹೇಳ್ತೀನಿ ಲೈಕ್ ಲೆವೆನ್ ಡೇಸ್ ಅಂತ ತೊಗೊಳ್ಳಿ ಈ ಒಂದು ಕಾರ್ಡಿಂದ ಒನ್ ವೀಕ್ ಎನರ್ಜಿ ಕೂಡ ಇದೆ ವಿತಿನ್ ಒನ್ ವೀಕ್ ನಿಮ್ಗೆ ಏನೋ ನೀವು ಅನ್ಕೋತಿರೋದು ಆಗ್ತಾ ಇದೆ ಅಂತ ಹೇಳ್ಬೋದು ಇಲ್ಲ ಶುರು ಮಾಡಬೇಕು ಅಂತ ಕೂಡ ನಿಮ್ಮ ಪ್ಲ್ಯಾನ್ ಇರ್ಬೋದು ಸೊ ಡೆಫಿನೆಟ್ಲಿ ಎಸ್ ಆಫ್ ಕಾ ಎಸ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಕ್ಲಿಯರ್ ಕಮ್ಯುನಿಕೇಷನ್ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ ಇಲ್ಲ ಏನೋ ಏನಾದರೂ ರಿಲೇಟೆಡ್ ಕ್ವಶನ್ ಇರಲಿ ಅದು ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಕಮಿಟ್ಮೆಂಟ್ ಕೂಡ ಸಿಗುತ್ತೆ ಆ್ಯಂಡ್ ಸರ್ಪ್ರೈಸಸ್ ಕೂಡ ಈ ಕಾರ್ಡಿಂದ ನಾವು ಹೇಳ್ಬೋದು ಸೊ ಡೆಫಿನೆಟ್ಲಿ ತುಂಬ ಒಂದು ಒಳ್ಳೆಯ ಎನರ್ಜೀಸ್ ಇದೆ ಕಾರ್ಡ್ ನಂಬರ್ ಒನ್ ಚೂಸ್ ಮಾಡಿದವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ ಗೈಸ್ ಈ ರೀಡಿಂಗ್ ನಿಮಗೆ ರೆಸಿನೆಂಟ್ ಆದರೆ ಡೆಫಿನೆಟ್ಲಿ ನಿಮಗೆ ಕಮೆಂಟಲ್ಲಿ ತಿಳಿಸಿ ಓಕೆ ಗಾಯ್ಸ್ ಸೊ ಈಗ ನಾನು ಬರ್ತಾಯಿದ್ದೀನಿ ಫಾರ್ ಫೈಲ್ ನಂಬರ್ ಟೂ ಸೊ ಗೈಸ್ ಇಲ್ಲಿ ಇಟ್ಟಿರೋ ನಂಬರ್ ಕ್ರಾಸ್ ಮಾಡಿದ್ದು ಈ ಒಂದು ಸಾರಿ ಈ ಒಂದು ಕಾರ್ಡ್ ನಿಮ್ಮ ಫೈನಲ್ ಔಟ್ಪುಟ್ ಆರ್ ಔಟ್ಕಮ್ ಕಾರ್ಡ್ ಥರ ಇರುತ್ತೆ ಈ ಒಂದು ರಿಲೇಟೆಡೇ ನಾನು ಇದಕ್ಕೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೇನೆ ಬಟ್ ಈಗ ನಿಮ್ಮ ಪ್ರಶ್ನೆ ಕಾರ್ಡ್ ನಂಬರ್ ಟೂ ಚೂಸ್ ಮಾಡಿದ್ದವರು ನಿಮ್ಮ ಪ್ರಶ್ನೆ ಏನಾದರೂ ಆಗಿರಲಿ ಅದ್ರದ್ದು ಆನ್ಸರ್ ಏನಿದೆ ಅನ್ನೋದು ನೋಡೋಣ ಎಂಪರರ್ ಕಾರ್ಡ್ ಬಂದಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಎಸ್ ಅಂತೀನಿ ದಿಸ್ ಈಸ್ ಅ ಮೇಜರ್ ಆ ಕಾರ್ಡ್ ಡೆಫಿನೆಟ್ಲಿ ತುಂಬ ಸ್ಟ್ರಾಂಗ್ ಎಸ್ ಅಂತ ಹೇಳ್ತೀನಿ ಐ ಥಿಂಕ್ ನೀವು ತುಂಬ ಸ್ಟ್ರಿಕ್ಟ್ ಆ್ಯಂಡ್ ಸೀರಿಯಸ್ ಆಗ್ತಾ ಇದ್ದೀರಾ ಈಗ ಏನು ಪ್ರಶ್ನೆ ಕೇಳಿದ್ದೀರಾ ಅದರ ರಿಲೇಟೆಡ್ ತುಂಬ ಸೀರಿಯಸ್ ಆಗ್ತಾ ಇದ್ದೀರಾ ಅದ್ರ ತಕ್ಕಂತೆ ನೀವು ಏನೇನು ಮಾಡಬೇಕು ಅಂತ ನಿಮಗೆ ಅನ್ನಿಸುತ್ತೆ ಅದನ್ನೆಲ್ಲ ಕೂಡ ನೀವು ಮಾಡ್ತೀರಾ ಅಂತಲೂ ನನಗಿಲ್ಲಿ ಎನರ್ಜಿ ಸಿಗ್ತಾ ಇದೆ ಆ್ಯಂಡ್ ಆಲ್ಸೋ ಡೆಫಿನೆಟ್ಲಿ ತುಂಬ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ತುಂಬ ಟೈಮಿಂದ ನೀವು ಗೇನ್ ಇದ್ದೀರಾ ನಾಲೆಡ್ಜ್ ಅಂತಲೂ ಹೇಳ್ಬೋದು ಸೊ ಈಗ ಫೈನಲಿ ಈ ಒಂದು ನಿಮ್ಮ ವರ್ಕ್ ಏನಿದೆ ಅದು ಲೈಕ್ ನಿಮಗೆ ಪ್ರಮೋಷನ್ ಬಗ್ಗೆ ನೀವು ಕೇಳಿರ್ಬೋದು ಜಾಬ್ ರಿಲೇಟೆಡ್ ವಾಟ್ ಎವರ್ ನಿಮ್ಮ ಕ್ವೆಶನ್ ಇರಲಿ ಇಟ್ಸ್ ಎ ಎಸ್ ಅಂತೀನಿ ಡೆಫಿನೆಟ್ಲಿ ವೆರಿ ಸ್ಟ್ರಾಂಗ್ ಎಸ್ ಅಂತೀನಿ ಈ ಒಂದು ಕ್ವಶನ್ ರಿಲೇಟೆಡ್ ನಮಗೆ ಔಟ್ಕಮ್ ಕಾರ್ಡ್ ಏನು ಬಂದಿದೆ ಅಂದರೆ ತ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಡೆಫಿನೆಟ್ಲಿ ನೀವೇನಾದರೂ ಬಿಸ್ನೆಸ್ ರಿಲೇಟೆಡ್ ಕ್ವಶನ್ ಇಟ್ಕೊಂಡಿದ್ರೆ ಸಿಂಗಲ್ ಸಿಂಗಲ್ ತುಂಬ ನೀವು ನಿಮಗೆ ಟ್ರಬಲ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ನೀವು ಟೀಮ್ ವರ್ಕ್ ಮಾಡಿ ಅಂತ ಈ ಕಾರ್ಡ್ ಹೇಳುತ್ತೆ ಆಮೇಲೆ ಇನ್ನೂ ತ್ರೀ ಇಯರ್ಸ್ ಒಳಗಡೆ ಇಲ್ಲ ಒನ್ ಟೂ ತ್ರೀ ಇಯರ್ಸ್ ಒಳಗಡೆ ನೀವೇನು ಅನ್ಕೋತಿದ್ದೀರಾ ಆ ಪೊಸಿಷನ್ವರೆಗೂ ನೀವು ರೀಚ್ ಆಗ್ತೀರಾ ಅಂತಲೂ ಈ ಒಂದು ಆನ್ಸರ್ ಬಂದಿದೆ ಸೊ ಪೆಂಟಿಕಲ್ಸ್ ಕಾರ್ಡ್ ಬಂದಾಗ ನಾವೇನು ಅನ್ಕೋಬೇಕು ಅಂದರೆ ಡೆಫಿನೆಟ್ಲಿ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗತ್ತೆ ನೀವೇನಾದರೂ ಕೆಲಸ ಮಾಡಬೇಕು ರಿಲೇಟೆಡ್ ಇದ್ರೆ ಇಲ್ಲ ನಿಮ್ಮ ಏನು ಕ್ವೆಶನ್ ಇದೆ ಇದ್ರ ರಿಲೇಟೆಡ್ ಮನಿ ಮ್ಯಾಟರ್ ಆಗತ್ತೆ ಅಂತ ಅನಿಸ್ತಾ ಇದೆ ಆಮೇಲೆ ಫ್ಯಾಮ್ಲಿ ಕೂಡ ಮ್ಯಾಟರ್ ಆಗುತ್ತೆ ಕೆಲವೊಬ್ಬರಿಗೆ ಲವ್ ರಿಲೇಶನ್ಶಿಪ್ ಬಗ್ಗೆ ಇದ್ರೆ ಇಲ್ಲ ಕೆಲವು ಏನಾದರೂ ಕ್ವೆಶನ್ ಇರಲಿ ಲೈಕ್ ಫ್ಯಾಮಿಲಿ ಇಲ್ಲ ಟೀಮ್ ವರ್ಕ್ ಲೈಕ್ ಸಮ್ ಪೀಪಲ್ ಇನ್ವಾಲ್ವೇಷನ್ ಇಲ್ಲಿದ್ರೆ ಈ ವರ್ಕ್ ಆಗತ್ತೆ ಅಂತ ಹೇಳ್ಬೋದು ಆ್ಯಂಡ್ ಡೆಫಿನೆಟ್ಲಿ ಒಂದು ಡಾರ್ಕ್ನೆಸ್ ಅನ್ನೋದು ನಿಮ್ಮ ಲೈಫಲ್ಲಿ ತುಂಬ ಟೈಮಿಂದ ಇತ್ತು ಫೈನಲಿ ಅದು ಸ್ಲೋ ಆಗಿ ರಿಮೂವ್ ಆಗ್ತಾ ಇದೆ ಒನ್ ಬೈ ಒನ್ ಅಂತ ಹೇಳ್ಬೋದು ಸೊ ಬ ದುಡ್ಡಿನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ಅಂತಲೂ ಈ ಕಾರ್ಡ್ ನಂಗೆ ಮೆಸೇಜ್ ಕೊಡುತ್ತೆ ಬಿಕಾಸ್ ಎಂಪರರ್ ಕಾರ್ಡ್ ಬಂದರೆ ಯು ಆರ್ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೋದು ಲೈಕ್ ನೀವು ತುಂಬ ಫೈನಲಿ ಎಕ್ಸ್ಪೀರಿಯೆನ್ಸ್ ನಿಮಗೆ ತುಂಬ ಆಗಿದೆ ಈ ಒಂದು ಫೀಲ್ಡಲ್ಲಿ ಎನಿಥಿಂಗ್ ನೀವು ಏನಾದರೂ ರೀ ಆಮೇಲೆ ಈಗ ನೀವು ಸ್ಟ್ರಿಕ್ಟ್ ಆಗಿದ್ದೀರಾ ಸೀರಿಯಸ್ ಆಗಿ ಈ ವರ್ಕ್ನ ತೊಗೋತಾ ಇದ್ದೀರಾ ಅಂತಲೂ ಹೇಳ್ತಾ ಇದೆ ಕಾಡು ಹಾಗಾಗಿ ಕೂಡ ಈ ಕಾರ್ಡ್ ಬಂದಿರ್ಬೋದು ಇನ್ನೂ ಕೆಲವೊಬ್ಬರಿಗೆ ಇದು ಫಾದರ್ ಎನರ್ಜಿ ಕೂಡ ರಿಪ್ರೆಸೆಂಟ್ ಮಾಡುತ್ತೆ ಸೊ ಹಾಗಾಗಿ ಈ ಒಂದು ವಿಷಯ ಹೇಳಬೇಕು ಅಂತ ಅನಿಸ್ತಾ ಇದೆ ಸೊ ನೀವೇನಾದರೂ ನಿಮ್ಮ ಫಾದರ್ ರಿಲೇಟೆಡ್ ಕ್ವೆಶನ್ ಕೇಳಿದರೆ ಡೆಫಿನೆಟ್ಲಿ ಇಟ್ಸ್ ಎಸ್ ಅಂತೀನಿ ನಿಮ್ಮ ಕ್ವೆಶನ್ ಏನಿದೆ ಅದರ ತಕ್ಕಂತೆ ಇಲ್ಲ ಅವ್ರ ಬಿಸ್ನೆಸ್ ನಿಮ್ಮ ಇದ್ರಲ್ಲಿ ಮಾಡಬೇಕು ಅಂತ ಇದ್ದಾರೆ ಏನಾದರೂ ಇರಲಿ ಸೊ ರಿಲೇಟೆಡ್ ಫಾದರ್ ಕೂಡ ಇದು ತುಂಬ ಪಾಸಿಟಿವ್ ಕಾರ್ಡ್ ಆಗುತ್ತೆ ಆ್ಯಂಡ್ ತ್ರೀ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನನಗೆ ಇಲ್ಲಿ ಒಂದು ಮನಿ ಇಶ್ಯೂ ಅನಿಸ್ತಾ ಇದೆ ಸ್ವಲ್ಪ ಮನಿ ಇಶ್ಯೂಸ್ ನೀವು ಕಾಣ್ತೀರಾ ಬಟ್ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಸೇವ್ ಕೂಡ ಆಗ್ತಾ ಇರುತ್ತೆ ಅದು ಲಾಸ್ ಆಗ್ತಿಲ್ಲ ನಿಮಗೆ ಆಮೇಲೆ ಡೇ ನೈಟ್ ಎಲ್ಲ ಒನ್ ಮಾಡಿ ನೀವು ವರ್ಕ್ ಮಾಡಬೇಕಾಗುತ್ತೆ ಅಂತಲೂ ಹೇಳ್ತಾ ಇದೆ ಸೊ ಹಾರ್ಡ್ ವರ್ಕ್ ನೀವು ಮಾಡಿದ್ರೆ ಅದರ ರಿಸಲ್ಟ್ಸ್ ಕೂಡ ನೀವು ಕಾಣ್ತೀರ ಸೊ ಫೈನಲ್ ಡೆಸ್ಟಿನೇಷನ್ ಟೈಮ್ ಅಂತ ಹೇಳಿದರೆ ಒನ್ ಇಯರ್ ಆರ್ ಟೂ ಇಯರ್ ಆರ್ ತ್ರೀ ಇಯರ್ ಇಷ್ಟು ಟೈಮ್ ಒಳಗಡೆ ಡೆಫಿನೆಟ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಆ ಒಂದು ಪೊಸಿಷನ್ಗೆ ನೀವು ರೀಚ್ ಆಗ್ತೀರಾ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ ಸೊ ದ್ಯಾಟ್ ವಾಸ್ ದ ಯುವರ್ ರೀಡಿಂಗ್ ಗೈಸ್ ಐ ಹೋಪ್ ನಿಮ್ಮ ಜೊತೆ ಇದು ರೆಸಲ್ಂಟ್ ಆಗಿರುತ್ತೆ ಆದರೆ ಡೆಫಿನೆಟ್ಲಿ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಅಂತೀನಿ ದಟ್ಸ್ ಇಟ್ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಗಾಯ್ಸ್ ಬಾಯ್